ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಒಳ್ಳೆಯ ರಿಸಲ್ಟ್ ಸಿಗುವಾಗ ಯಾರು ಬೇಡ ಅಂತಾರೆ? ಪ್ರತಿಯೊಬ್ಬರಿಗೂ ಬೇಕು. ಆರೋಗ್ಯಕರವಾಗಿ ಹೇಗಿದೆ ಅಂತ ಹೇಳಲಿಕ್ಕೆ ಆ ಗ್ರೀನ್ ಆಗಿ ಕಾಣುವಂಥದ್ದು ಆ ಯಾವುದು ಗರಿಗಳು. ಮೊದಲಾದ್ರೆ ನನಗೆ ಒಂಥರ ಕಲರ್ ಬೇರೆ ಇರ್ತಾ ಇತ್ತು, ಈಗ ಫುಲ್ಲು ಗ್ರೀನಿಶ್ ಆಗಿದೆ. ಗ್ರೀನಿಶ್ ಯಾವಾಗ ಇರುತ್ತೋ ಅದು ಆರೋಗ್ಯವಾಗಿ ಇರುವಂಥ ಗಿಡಗಳಂತ ನಾವು ಹೇಳಲಿಕ್ಕಾಗುತ್ತೆ. ಈಗ ಅಮೃತ ಆರ್ಗಾನಿಕ್ ನನಗೆ ಭಾಳ ಖುಷಿ ಕೊಟ್ಟಿದೆ. ಹಾಗಿರುವಾಗ ನಾನು ಹೇಳ್ತೇನೆ, ಪ್ರತಿಯೊಬ್ಬರು ನೀವು ಬಳಸಿ, ಅದರಿಂದ ಹೆಚ್ಚಿನ ಆದಾಯವನ್ನು ಪಡೆಯಿರಿ. ಹೆಸರು ವೈ ನಾರಾಯಣ್ ನಾಯ್ಕ ಅಂತ. ನಾನು ಮೂಲತಃ ಇದೇ ಊರಿನವನು. ನಾನು 1977 ನಾನು ಬೆಂಗಳೂರು HALನಲ್ಲಿ ಉದ್ಯೋಗಕ್ಕೆ ಹೋದೆ. ಅಲ್ಲಿ ನಾನು 2010 ರಿಟೈರ್ಡ್ ಆಗಿದೆ. ರಿಟೈರ್ಡ್ ಆದ ಬಳಿಕ ನಾನು ಕೃಷಿಯನ್ನೇ ಅವಲಂಬಿಸಿದ್ದೇನೆ. ಕೃಷಿ ನನಗೆ ಭಾಳ ಖುಷಿ ಕೊಟ್ಟಿದೆ. ಮತ್ತು ಏನಂತ ಹೇಳಿದರೆ ತೋಟಗಾರಿಕೆ ಬೆಳೆಗಳೇ ಒಳ್ಳೆಯದು. ಅಡಿಕೆ ಆಗಲಿ, ತೆಂಗು ಆಗಲಿ, ಹಲಸಾಗಲಿ, ಜಾಯಿಕಾಯಿ ಆಗಲಿ, ಬೇರೆ ಉತ್ಪನ್ನಗಳೇ ಬೇಕು. ಬೇಕಾದಷ್ಟು ನಾವು ಮಾಡಿದರೆ ಅದರಲ್ಲಿ ಬೇಕಾದಷ್ಟು ಲಾಭ ಪಡಿಬೇಕು. ಭತ್ತನೆ ಮೊದಲೆಲ್ಲ ಭತ್ತನೇ ನಾವು ಅವಲಂಬಿಸ್ತಾ ಇದ್ದೇವೆ. ಆನಂತರ ತೋಟಗಾರಿಕೆ ನಾವು ಸ್ವಿಚ್ ಆನ್ ಮಾಡಿದ ಮೇಲೆ ನಮ್ಮ ಆದಾಯನೂ ಜಾಸ್ತಿ ಆಗುತ್ತೆ. ನಾನೀಗ ಅಡಿಕೆ ಮಾಡ್ತಾಯಿದ್ದೇನೆ, ಮತ್ತು ಲಿಂಬು ಮಾಡ್ತಾಯಿದ್ದೇನೆ, ಹಲಸಿದ ಗಿಡ ಒಂದು 50 ನೆಟ್ಟಿದ್ದೇನೆ ಆಲ್ ಸೀಸನ್, ಮತ್ತು ಜಾಯಿಕಾಯಿ ಇದೆ, ಮತ್ತು ತೆಂಗಿನ ಒಂದು 50 ತೆಂಗಿನ ಮರ ಇದೆ. ಈಗೆಲ್ಲ ನಾನು ಬೇರೆ ಬೇರೆ ಯಾವುದು ತೋಟಗಾರಿಕೆ ಬೆಳೆಯನ್ನು ಮಾಡ್ತಾಯಿದ್ದೇನೆ. ನಾನು ಅಡಿಕೆ ಗಿಡಕ್ಕೆ ನಾನು ಸಾವಯವನೇ ಮೊದಲಿಂದ ಮಾಡ್ತಾಯಿದ್ದೆ. ಯಾವುದು ಸರ್ಕಾರಿ ಗೊಬ್ಬರ ಹಾಕಲೇ ಇಲ್ಲ ಫ್ರಮ್ ದ ಬಿಗಿನಿಂಗ್. ಯಾಕೆಂತ ಹೇಳಿದರೆ ಸಾವಯವದಲ್ಲಿ ನನಗೆ ಪೂರ್ಣ ನಂಬಿಕೆ ಇದೆ. ಈ ಕೆಮಿಕಲ್ನಲ್ಲಿ ನಮಗೆ ಫಸಲು ಬೇಗ ಕೊಡ್ಬೋದು, ಆದರೆ ಮಣ್ಣಿನ ಫಲವತ್ತತೆಯನ್ನು ನಾವು ಕಳ್ಕೊಳ್ತೇವೆ. ಅದು ಈ ಸಾವಯವಲ್ಲೇ ಆಗಲ್ಲ, ಅದರದ್ದು ಮಣ್ಣಿನ ಫಲವತ್ತತೆ ನಮಗೆ ಸದಾ ಸಿಗುತ್ತೆ, ಮತ್ತು ಅದರಲ್ಲಿ ಇರುವಂಥದ್ದು ಯಾವುದನ್ನು ಬೆಳೆಯೂ ಚೆನ್ನಾಗಿ ಬರುತ್ತೆ. ಹಟ್ಟಿ ಗೊಬ್ಬರ, ಜಸ್ಟ್ ಸುಡು ಮಣ್ಣು, ಈ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಅದನ್ನೇ ನಾನು ಜಾಸ್ತಿಯಾಗಿ ಹರಳೆ ಹಿಂಡಿ ಇದನ್ನೇ ಜಾಸ್ತಿಯಾಗಿ ಹಾಕ್ತಾಯಿದ್ದೆ. ನಾನು ಇತ್ತೀಚೆಗೆ ಲಾಸ್ಟ್ ಇಯರಿಂದ ನಾನು ಅಮೃತ್ ಆರ್ಗಾನಿಕ್ ಅವರದ್ದು ಅರ್ಕ, ಅಕ್ಷಯ, ಆಧಾರ್, AMC ಇದನ್ನೆಲ್ಲ ನಾನು ಬಳಸ್ತಾ ಇದ್ದೇನೆ. ಆ ಬಳಸಿದ ಮೇಲೆ ನನಗೆ ಇನ್ನೂ ಹೆಚ್ಚಿನ ಫಸಲು ನನಗೆ ಬರ್ತಾಯಿದೆ. ಈಗ ಭಾಳ ಖುಷಿ ಕೊಡ್ತಿದೆ ನನಗೊಂದು. ನಾನು ಮೊದಲಿಂದು ಅಮೃತ ಬಗ್ಗೆ ನಾನು ಬೇಕಾದಷ್ಟು ಯೂಟ್ಯೂಬ್ನಲ್ಲಿ ಆಗಲಿ, ಬೇರೆ ಈ TV ಇದ್ರ ಚಾನಲ್ನಲ್ಲಿ, ಮತ್ತು ಅವರಿಗೆ ಇದು MDಗೆ ಅವರಿಗೆ ಅವಾರ್ಡ್ ಎಲ್ಲ ಸಿಕ್ಕಿದ್ದು ನನಗೆ ನೋಡಿ ಭಾಳ ಖುಷಿಯಾಯಿತು. ಒಂದು ಸಲ ಒಂದು ಪೇಜಿ ಅಡ್ವರ್ಟೈಸ್ಮೆಂಟ್ ಬಂತು ಯಾವುದ್ರ ನಮ್ಮ ವಿಜಯ ಕರ್ನಾಟಕದಲ್ಲಿ, ಅದನ್ನು ನೋಡಿ ನನಗೆ ಭಾಳ ಖುಷಿಯಾಯಿತು. ಇವ್ರನ್ನ ಹೇಗೆ ಅಪ್ರೋಚ್ ಮಾಡೋದು ಏನದು, ಅದರಲ್ಲೆಲ್ಲ ಡೀಟೇಲ್ ಬಂದು ಫೋನ್ ನಂಬರ್ ಎಲ್ಲ ಕೊಟ್ಟಿದ್ರು. ಇಮ್ಮಿಡಿಯೇಟ್ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ನಮ್ಮ ಶರ್ಮಾ ಅವರು ನನಗೆ ಕಾಂಟ್ಯಾಕ್ಟಿಗೆ ಸಿಕ್ಕಿದರು. ಆನಂತರ ಅವರಿಂದ ಅವರು ನಮ್ಮ ಮನೆಗೆ ಬಂದು ಅವರು ಏನೇನು ಬೇಕು ಅದರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟರು. ಎಷ್ಟೆಷ್ಟು ಗಿಡಕ್ಕೆ ಎಷ್ಟು ಕೊಡಬೇಕು, ಏನೇನು ನಮ್ಮಲ್ಲಿ ಪ್ರಾಡಕ್ಟ್ ಇದೆ ಅದು ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ನನಗೆ ವಿವರಿಸಿದರು. ಅದೇ ಅವರು ಹೇಳಿದ ಗೈಡೆನ್ಸ್ ಥರನೇ ನಾನು ಯಾವುದು ಅಮೃತ ಆರ್ಗಾನಿಕ್ ಗೊಬ್ಬರವನ್ನೇ ನಾನು ಈಗ 1 ವರ್ಷದಿಂದ ನಾನು ಉಪಯೋಗಿಸ್ತಾ ಇದ್ದೇನೆ. ಬಟ್ ಫಸಲು ಮಾತ್ರ ಭಾಳ ಚೆನ್ನಾಗಿ ಬರ್ತಾಯಿದೆ, ಇನ್ನೂ ಹೆಚ್ಚು ಫಸಲು ಬರುವಂಥ ನಿರೀಕ್ಷೆಯಲ್ಲಿ ಇದ್ದೇನೆ ನಾನು. ನಾನು ಅಕ್ಷಯ, ಆಧಾರ್, ಬಯೋಕೇರಿಚ್, ನೀಮ್ ಪೌಡರ್. ಅಮೃತ್ ಪ್ರಾಡಕ್ಟ್ ನಮ್ಮೂರಿನಲ್ಲಿ ಅಷ್ಟು ಪ್ರಚಲಿತವಾಗಿಲ್ಲ, ಯಾಕೆಂದರೆ ಇತ್ತೀಚೆಗೆ ಮಾತ್ರ ಅದಕ್ಕೆ ಬೆಳಕಿ ಬಂದಿದೆ ಎಲ್ಲ ಯಾವ ಮೀಡಿಯಾದಿಂದ. ಹಾಗಾಗಿ ಎಲ್ಲರೂ ಈಗ, ಮೊದಲೆಲ್ಲ ನಾವು ಉತ್ತರ ಕರ್ನಾಟಕ ಆಗಲಿ, ಹರಿಹರ, ದಾವಣಗೆರೆ, ಮೈಸೂರು, ಶಿವಮೊಗ್ಗ ಆ ಕಡೆ ಜನರು ಜಾಸ್ತಿ ಉಪಯೋಗಿಸ್ತಾ ಇದ್ದರು, ಈ ಕಡೆ ಭಾಳ ಕಡಿಮೆ. ಆದರೆ ಈಗ ಬರಬರ್ತಾ ಇವಾಗ ಎಲ್ರಿಗೂ ಏನು ಅವೇರ್ನೆಸ್ ಜಾಸ್ತಿ ಆಗಿದೆ. ಸೊ ಅಮೃತದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಏನಿದೆ, ಏನು ಅದು ಮಾಡಿದರೆ ಖಂಡಿತ ನಮಗೆ ಒಳ್ಳೆ ಫಸಲು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವಾಗದಿಂದಲೂ ಕಾಯ್ತಾನೇ ಇದ್ದೆ. ಯಾವಾಗ ಯಾರು ಸರಿಯಾದ ನಮ್ಮ ಒಂದು ತೋಟಕ್ಕೆ, ನನ್ನ ಹತ್ರ ಜಾಸ್ತಿ ಏನಿಲ್ಲ, 400 ಗಿಡ ನನ್ನ ತಮ್ಮಂದ್ರ ಹತ್ರ ಬೇಕಾದ್ರೆ ಒಟ್ಟಿಗೆ ನನ್ನ ಅಣ್ಣ ತಮ್ಮಂದ್ರ ಸೇರಿ ಒಂದು 1,500 ಅಡಿಕೆ ಗಿಡ ಇದೆ. ಬಟ್ ನಾನು ಫಸ್ಟ್ಗೆ ನಾನು ಇದು ಮಾಡಿದ ಮೇಲೆ ಅವರು ತಗೊಳ್ಬೇಕು ಅಂತಿದ್ದಾರೆ. ಸೊ ನಾನು 400 ಗಿಡದಲ್ಲಿ ನಾನು ಒಂದು ಈಗ 8 ಕ್ವಿಂಟಲ್ ಅಷ್ಟು ಮಾತ್ರ ಬರ್ತದೆ. ನೆಕ್ಸ್ಟ್ ನನಗೆ 10 ಕ್ವಿಂಟಲ್ ಗ್ಯಾರಂಟಿ ಬರುತ್ತೆ, ನನಗೆ ಹೋಪ್ಸ್ ಇದೆ. ಇನ್ನು ನೆಕ್ಸ್ಟ್ ಮುಂದೆ ಹೋದಾಗ ಇನ್ನೂ ಅದಕ್ಕಿಂತ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಬಟ್ ಒಳ್ಳೆ ರಿಸಲ್ಟ್ ಇದೆ. ರಿಸಲ್ಟ್ ಅಂತ ಹೇಳಿದ್ರೆ ನಾನು ಪ್ರತಿಯೊಬ್ಬ ರೈತರಿಗೆ ಹೇಳ್ತಾ ಇರೋದಷ್ಟೇ, ಒಳ್ಳೆ ನಮ್ಮ ಇಂಥ ಪ್ರಾಡಕ್ಟ್ ನಮಗೆ ಬೇಕು.
ಯಾಕಂದ್ರೆ ನಮಗೆ ಇದರಿಂದ ಮಣ್ಣಿನ ಗುಣಮಟ್ಟ ಆಗಲಿ ಎಲ್ಲ ಪಿಎಚ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಇದರಲ್ಲಿ ಬೇರೆ ತರ ಅಲ್ಲ ಈಗ ಅದರಲ್ಲೆಲ್ಲ ನಶಿಸಿ ಹೋಗುತ್ತೆ ಯಾವುದರಲ್ಲಿ ನಮಗೆ ಕೆಮಿಕಲ್ ಎಲ್ಲ ಹಾಕಿದ್ರೆ ಇದು ಮಣ್ಣಿನ ಫಲವತ್ತತೆ ಉಳಿತೆ ಒಳ್ಳೆ ರಿಸಲ್ಟ್ ಬರುತ್ತೆ ಹೆಚ್ಚಿನ ಮಣ್ಣಿನ ಗುಣಮಟ್ಟವನ್ನು ಉಳಿಸಿಕೊಳ್ಳಕ್ಕೆ ಸಾಧ್ಯ ಈ ಸಲ ಕೊಳೆ ರೋಗನೂ ಕಡಿಮೆ ನಮಗೆ ಬೇರೆ ಕಡೆಯಲ್ಲಿ ಬೇಕಾದಷ್ಟು ಕೊಳೆ ರೋಗದಿಂದ ಈ ವರ್ಷ ಅಂತೂ ಫಸಲೇ ಇಲ್ಲದ ಹಾಗೆ ಆಗಿದೆ ಬಟ್ ನಮ್ಮಲ್ಲಿ ಅಂತ ಇಲ್ಲವೇ ಇಲ್ಲ ಅಂತ ಹೇಳಬಹುದು ಜೀರೋ ಯಾವುದು ಈ ಕೊಳೆ ರೋಗದ್ದು ಅಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಉಪಯೋಗ ಮಾಡಿದ್ರಿಂದ ಕೊಳೆ ರೋಗವನ್ನು ಅವಾಯ್ಡ್ ಆಯ್ತು ಅಂತ ನನಗೆ ಅನಿಸ್ತಾ ಇದೆ ಈಗ ಕೊಟ್ಟಿಗೆ ಗೊಬ್ಬರ ನಮಗೆ ಒಳ್ಳೆ ಗೊಬ್ಬರ ನಮ್ಮ ನಾವೇ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ ನಾವು ಕ್ರಾಯಕ್ಕೆ ಕೊಟ್ಟರೆ ಬುಟ್ಟಿಗೆ 50 ರೂಪಾಯಿ 60 ರೂಪಾಯಿ ಕೊಟ್ಟರು ನಾವು ಅಷ್ಟು ಒಳ್ಳೆ ಗೊಬ್ಬರ ನಮಗೆ ಸಿಗ್ತಾ ಇಲ್ಲ ಖಾಲಿ ಸೊಪ್ಪು ಅಂತ ಹೇಳಿರುತ್ತೆ ಅದರಲ್ಲಿ ಸಗಣಿ ಗಿಗಣಿ ಸರಿಯಾಗಿ ಸಿಗಲ್ಲ ಸೋ ಆಗಿರುವಾಗ ನಮಗೆ ಏನಂತ ಹೇಳಿದ್ರೆ ನಮಗೆ ಇಂತ ಆರ್ಗಾನಿಕ್ ನಲ್ಲಿ ಇದು ಗ್ಯಾರಂಟಿ ಇದು ಶೂರ್ ನನಗೆ ಇಷ್ಟಿಷ್ಟು ಏನು ಏನು ಆ ವ್ಯಾಲ್ಯೂಗಳು ಏನಿದೆ ಅದೆಲ್ಲ ನಮಗೆ ಇದರಲ್ಲಿ ಸಿಗುತ್ತೆ ಬಟ್ ಅದರಲ್ಲಿ ನಾವು ಒಂದೇ ವ್ಯಾಲ್ಯೂ ಸಿಗಬಹುದು ಅದನ್ನು ಸರಿಯಾಗಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಮಣ್ಣಲ್ಲಿ ಈಗ ನೋಡಿದ್ರೆ ಬಹಳ ಸಾಫ್ಟ್ ಆಗಿದೆ ನೋಬ ಒಂದು ಮೊದಲಾದ್ರೆ ಒಂದು ಸ್ವಲ್ಪ ಹಾರ್ಡ್ ತರ ಇತ್ತು ಈಗ ಆಗಲ್ಲ ಅದು ಮೆದುವಾಗಿದೆ ಮೆದುವಾಗಿರೋದ್ರಿಂದ ಬೇರುಗಳೆಲ್ಲ ಹೋಗಿ ಒಳ್ಳೆ ಅದಕ್ಕೆ ಫುಡ್ ಅದಕ್ಕೆ ಗೊಬ್ಬರ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ಆರೋಗ್ಯಕರವಾಗಿ ಹಾಗಿದೆ ಅಂತ ಹೇಳಲಿಕ್ಕೆ ಆ ಗ್ರೀನ್ ಆಗಿ ಕಾಣುವಂಥದ್ದು ಆ ಯಾವುದು ಗರಿಗಳು ಗರಿಗಳು ತುಂಬ ನೋಡಿ ಮೊದಲಾದ್ರೆ ನನಗೆ ಒಂಥರ ಕಲರ್ ಬೇರೆ ಇರ್ತಾ ಇತ್ತು ಈಗ ಫುಲ್ ಗ್ರೀನಿಶ್ ಆಗಿದೆ ಗ್ರೀನಿಶ್ ಯಾವಾಗ ಇರುತ್ತೋ ಅದು ಆರೋಗ್ಯವಾಗಿ ಇರುವಂಥ ಗಿಡಗಳಂತ ನಾವು ಹೇಳಲಿಕ್ಕೆ ಆಗುತ್ತೆ ಗೊಬ್ಬರ ತರಬೇಕಂತ ಹೇಳಿದರೆ ಕನಿಷ್ಠ ಅಂತ ಹೇಳಿದರೆ ನಮಗೆ ಒಂದು ಒಂದು ಲೋಡ್ಗೆ 4000 ರೂಪಾಯಿ 5000 ರೂಪಾಯಿ ಕೊಡಬೇಕು ಯಾವುದು ಟೆಂಪೋಗೆ ಅಂಥದ್ದು ಒಂದು 4-5 ಟೆಂಪೋ ಬೇಕು 4-5 ಟೆಂಪೋ ಅದು 5 ಅಂದರೆ 25,000 ರೂಪಾಯಿ ಅದಾಯಿತು ಟ್ರಾನ್ಸ್ಪೋರ್ಟೇಷನ್ ಆಯಿತು ಗೊಬ್ಬರಕ್ಕೆ ಅಷ್ಟಾಯಿತು ಟ್ರಾನ್ಸ್ಪೋರ್ಟೇಷನ್ ಆಯಿತು ಕೂಲಿ ಮಜೂರಿ ಮಜೂರಿಗೆ ನಾವು ಕೊಡಬೇಕು ಹಾಗಾದರೆ ನಮಗೆ ಏನಂತ ಹೇಳಿದ್ರು 50,000ಕ್ಕಿಂತ ಜಾಸ್ತಿ ಆಗುತ್ತೆ 50,000 25,000ದಲ್ಲಿ ನನಗೆ ಈ ಕೆಲಸ ಮುಗೀತು ಈಗ ಅಮೃತ ಆರ್ಗಾನಿಕ್ ನನಗೆ ಭಾಳ ಖುಷಿ ಕೊಟ್ಟಿದೆ ಆಗಿರುವಾಗ ನಾನು ಹೇಳ್ತೇನೆ ಪ್ರತಿಯೊಬ್ಬರು ನೀವು ಬಳಸಿ ಅದರಿಂದ ಹೆಚ್ಚಿನ ಆದಾಯವನ್ನು ಪಡೀರಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಳ್ಳೆ ರಿಸಲ್ಟ್ ಸಿಗುವಾಗ ಯಾರು ಬೇಡ ಅಂತಾರೆ ಪ್ರತಿಯೊಬ್ಬರಿಗೂ ಬೇಕು